ತಮ್ಮ ನಾಗೇಶ ಮೊದ್ಲು ತುಂಬಾನೇ ಆಯ್ತು, ಆದ್ರೆ ನಿಮ್ ಅತ್ತಿಗೆ ಇನ್ನು ಬುದ್ಧಿಗಂಟನೆ ತಗೊಂಡು ಬಂದ ನೋಡು. ಟೈಮ್ ನೋಡಿದ್ರೆ 1 ಗಂಟೆ ಆರ ಗೊತ್ತು, ಅತ್ತಿ ಇನ್ನ ಬರ್ಲಿಲ್ಲವಲ್ಲ ನೋಡು. ನಾಗೇಶ ಇಂತ ಉರಿ ಬಿಸಿಲಲ್ಲಿ ಬರಬೇಕಾದ್ರೆ ಅವಳು ಒಬ್ಳೆ ಆಗುತ್ತಾಳೆ, ಸ್ವಲ್ಪ ನೀನೇ ಮುಂದ್ಗಡೆ ಹೋಗಿ ಕರ್ಕೊಂಡು ಬರ್ತೀನಪ್ಪ, ಹಾಗೆ ಬುದ್ಧಿ ಗಂಡನ ತಗೊಳಪ್ಪ. ಆಯ್ತಾನಾ, ಹೇಳೋ ಮಾತು ನಿಜ. ಇಂತ ಉರಿ ಬಿಸಿಲಿನಲ್ಲಿ ಅತ್ತಿಗೆ ಒಬ್ಬಳೆ ಬರ್ತಾಳೆ, ನಾನು ಬೇಗನೆ ಹೋಗಿ ಅತ್ತೆಯನ್ನು ಕರ್ಕೊಂಡು ಬುದ್ಧಿ ತೆಗೆದುಕೊಂಡು ಬರ್ತೇನೆ. ಆಯ್ತಪ್ಪ, ಬೇಗನೆ ಬಾ ಹೋಗು. ಅಣ್ಣ ಅತ್ತಿಗೆ ಬಂದೆ ಬಿಡ ನೋಡು. ಯಾಕೆ ಮಧ್ಯ ಬುದ್ಧಿ ಗಂಟ ತೆಗೆದುಕೊಂಡು ಇಷ್ಟೊಂದು ಲೇಟ್ ಮಾಡಿದೆಯಲ್ಲ? ನಾನು ನಿಮ್ಗೆ ಬುದ್ಧಿ ತೆಗೆದುಕೊಂಡು ಬೇಗ ಬರ್ಬೇಕು ಅಂತ ಮಾಡಿದ್ವಿ. ಅಷ್ಟೇ ಹೇಳಿ ನನ್ನ ಮಗ ಗಣೇಶ್ ಬಂದು ನಾನು ಕೂಡ ಹೊಲಕ್ಕೆ ಬರ್ತೀನಮ್ಮ ಕರೆದುಕೊಂಡು ಹೋಗುವಂತ ಹೇಳಿದ. ಅದಕ್ಕೋಸ್ಕರ ಈ ಬರೋದಕ್ಕೆ ಲೇಟ್ ಆಯ್ತು. ಗಣೇಶ ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಊಟ ಮಾಡಿ ನಿನ್ನ ಗೆಳೆಯರ ಜೊತೆ ಆಟ ಆಡಿದ್ರು, ಇಂತ ಅವರಿ ಬಿಸಿಲಲ್ಲಿ ಹೀಗೆ ಬಂದಿಲ್ಲ ಚಿಕ್ಕಪ್ಪ? ಎಂತ ಉರಿಯುವ ಬಿಸಿಲು, ಬೀಸುವ ಗಾಳಿ, ಮಳೆ ಬೆಳೆ ಎಲ್ಲಿರ್ತದೆಯೋ ಅಲ್ಲಿ ತಿರುಗಾಡುತ್ತಾ ಇದ್ದರೆ ಮನುಷ್ಯನಿಗೆ ಯಾವ ರೋಗವು ಬರುವುದಿಲ್ಲವಂತೆ, ಅದಕ್ಕೆ ಅಡ್ಡಾಡ್ತಾ ಬಂದೆ ಚಿಕ್ಕಪ್ಪ. ಏನು ಗಣೇಶ ಇಂಥವೆಲ್ಲನು ಶಾಲೆಯಲ್ಲಿ ಹೇಳ್ತಾರೇನು ನನಗೆ? ಉತ್ತಪ್ಪ ಇಂಥವೆಲ್ಲ ಶಾಲೆಯಲ್ಲಿ ಹೇಳುದಿಲ್ಲ, ಶಾಲೆ ಮಾತ್ರ ಏನ್ ಹೇಳ್ತಾರೆ ಗೊತ್ತಿದೇನು? ಅವ್ರನ್ನೆಲ್ಲ ಕರೆದುಕೊಂಡು ಹೋಗಿ ಚೆನ್ನಾಗಿ ಊಟ ಮಾಡಿಸಿ ಮರದಿಂದ ಮಲ್ಕೊಳ್ತಾರೆ ಗೊತ್ತಾ? ಯಾಕಪ್ಪ ಚಿಕ್ಕಪ್ಪನಿಗೆ ಹೀಗೆ ಮಾತನಾಡುತ್ತಿರುವಿರಿ? ಗಣೇಶ ನಿಮ್ಮ ಚಿಕ್ಕಪ್ಪ ಚಿಕ್ಕವನಿರುವಾಗ ಶಾಲೆಗೆ ಹೋಗು ಅಂತ ಹೇಳಿದ್ರೆ ಊಟ ಮಾಡಿ ಗುಡಿ ಹಿಂದೆ ಮಲ್ಕೊತಿದ್ದ, ಅವನಿಗೇನು ಗೊತ್ತು ಶಾಲೆಯಲ್ಲಿ ಮಾತ್ರ ಏನ್ ಹೇಳ್ತಾರಂತ? ಹೋಗ್ಲಿ ಬಿಡ್ರಿ, ಈಗೇನು ಅವನೇನು ಶಾಲೆಗೆ ಕಳಿಸ್ಬೇಕಂತ ಮಾಡ್ತೀರೇನು? ಹಾಗಲ್ಲ ಭಾಗ್ಯ, ಗಣೇಶನೊಂದು ದಿವಸ ಅವ್ರ ಚಿಕ್ಕಪ್ಪನೇ ಶಾಲೆಗೆ ಕರ್ಕೊಂಡು ಹೋಗ್ಲಿ, ಅದಕ್ಕೆ ನಂದೇನು ಅಭ್ಯಂತರ ನೋಡು. ಅಯ್ಯೋ ಚಿಕ್ಕಪ್ಪನ ನಾನು ಶಾಲೆಗೆ ಕರೆದುಕೊಂಡು. ಹೌದು ಗಣೇಶ ಅಣ್ಣ ಹೇಳುವ ಮಾತು ನಿಜ, ನಾನು ನಿನ್ನ ಜೊತೆ ದಿನ ಶಾಲೆಗೆ ಬರ್ತೇನೆ. ಬೇಡ ಬೇಡ ಚಿಕ್ಕಪ್ಪ, ನೀನು ನಮ್ಮ ಶಾಲೆಗೆ ಬರಬೇಡ. ಏ ಗಣೇಶ ಎಲ್ಲಿ ಬಿಡಪ್ಪ, ಯಾಕಂತೂ ಕಡ್ಕೋತೀಯ, ಎಲ್ಲಿ ಬಿಡು ಅಪ್ಪ, ಹೊಟ್ಟೆ ಇಷ್ಟ ಇದೆಯಲ್ಲ. ಓಹೋ ನನ್ನ ಮಗನೇ ಹೊಟ್ಟೆ ಹಸಿದ ಆಯ್ತಲ್ಲ, ಹೊಟ್ಟೆ ಹಸಿ ಮಗನಿಗೆ ಊಟ ಮಾಡ್ಬೇಕಾದ್ರೆ ಕುಡಿಯಲು ನೀರು ಬೇಕಲ್ಲ. ಗಣೇಶ ನನ್ನ ಜೊತೆ ಬಂದರೆ ನಾನು ನೀರು ತರಲು ಹೋಗುವೇನಲ್ಲ. ಚಿಕ್ಕಪ್ಪನ ಜೊತೆ ನೀರು ತರಲು ನಾನು ರೆಡಿ ಆಗಿದ್ದೇನಲ್ಲ. ಹಾಗಾದ್ರೆ ನೀವಿಬ್ಬರು ಸೇರಿ ನೀರು ತರಲು ಹೋಗಬಹುದಲ್ಲ? ಹಾ ಚಿಕ್ಕಪ್ಪ ನಡೆ ಹೋಗೋಣ. ಏ ಭಾಗ್ಯ ಅವರಿಬ್ಬರು ಸೇರಿ ನೀರು ತರಲು ಹೋದ್ರಲ್ಲ, ನೀವು ಇಬ್ಬರನ್ನು ಕಳಿಸಿದ್ರಲ್ಲ ನಿನ್ನ ಜೊತೆ ಮಾತನಾಡೋದಕ್ಕಲ್ಲ. ಯಾಕೆ ಬಗ್ಗೆ ಮಾತನಾಡುದಿಲ್ಲ? ನೀವು ನನ್ನನ್ನು ಕರೆಯೋದಿಕ್ಕೆ ಬರ್ಲಿಲ್ವಲ್ಲ. ಓಹೋ ನೀನು ಬಾ ಅಂತ ನನಗೇನು ಲವ್ ಲೆಟರ್ ಬರ್ದಿಲ್ಲವಲ್ಲ, ಯಾಕೆ ಬಗ್ಗೆ ಕುಣಿದಿದ್ದೆ? ನೀನು ಸೋತೇಲ್ವಾ? ಸೋತವರು ಗೆದ್ದವರಿಗೆ ಒಂದು ಕಾಣಿಕೆ ಕೊಡಬೇಕು, ಹಾಗಾದ್ರೆ ಬೇಗನೆ ಒಂದು ಶ್ರೀಮಂತಿನ ಕಾಣಿಕೆ. Thank you.
ಆಯ್ತು, ಇಂತ ಉರಿ ಬಿಸಿಲಲ್ಲಿ ಒಂದು ಹಾಡನ್ನು ನಿಮಗೆ ಸಂಬಂಧ ಮಾಡಿದೆ. ನಾನೊಂದು ನಿಮಗೊಂದು ಮಾತು ಕೇಳಬೇಕಾಗಿದೆಯಲ್ಲ. ಮುಚ್ಚಿ ನೀನು ಹೀಗೆ ಅಂತ ನನಗೆ ಗೊತ್ತಿತ್ತು. ಅದೇ ಇರಲಿ, ಆ ಮಾತು ನಾವೇ ಹೇಳ್ತೀನಿ, ಸ್ವಲ್ಪ ಕಣ್ಣು ಮುಚ್ಚಿ ನೋಡೋಣ. ನಾನು ಹೇಳಿದಿನಲ್ಲ ಏನೋ ಒಂದು ಕೊಡ್ತೀನಿ ಅಂತ ಹೇಳಿದೀನಿ, ಹೇಳ್ಬಾರ್ದು ಕಣ್ಣು ಮುಚ್ಚಿಕೊಂಡ್ರೆ. ಹೌದು, ನನ್ನ ಪ್ರೀತಿ ಇಷ್ಟವಾದ ಹೆಂಡತಿಗೆ ಮಲ್ಲಿಗೆ ಹೂ ಇಷ್ಟ ಅಂತ ನನಗೆ ಗೊತ್ತೇ ಇತ್ತು, ಅದಕ್ಕಾಗಿ ಮತ್ತೆ ತಂದಿದ್ದೆ ನಾನು. ಸರಿ ಹಾಗಾದ್ರೆ ನೀವೇ ಮುಡಿಸಿ ನನಗೆ. ಸರಿ ಜನ, ಇನ್ನ ಅಂದ್ರೆ ನಾಳೆ ಬೇಡ ಅಂತ ಹೋಗ್ಲಿ. ಯಾವಾಗ ಮದ್ಯಪ್ಪ ನೀವು ಅಮ್ಮನಿಗೆ ಮಲ್ಲಿಗೆ ಮುಡಿಸುವಾಗ ನಾವು ಬಂದೆಯಪ್ಪ. ಊಟ ಮಾಡೋಣ, ಬರಪ್ಪ ಅಣ್ಣ, ಹೊಟ್ಟೆ ಹರಿಸ್ತಾ ಇದೆ. ಬಡ ಚಿಕ್ಕಪ್ಪ ಹೋಗೋಣ. ಆಯ್ತು ಆಯ್ತು ಭಾಗ್ಯ, ಇನ್ನೇನು ಲೇಟ್ ಹೋಗೋಣ, ಊಟ ಮಾಡೋಣ, ಇನ್ನೇನು ಲೇಟ್ ಇಲ್ಲ. ಪರಮೇಶ್ವರ ಹೊರಗೆ ಕಾಣ್ತಾ ಇದಾರೆ, ಏನೋ ಕೆಲಸ ನೋಡಪ್ಪ. ನಮಸ್ಕಾರ ಶಿವಪ್ಪನವರಿಗೆ. ನಮಸ್ಕಾರ ಪರಮೇಶ್ವರ, ಏ ನಮಸ್ಕಾರ. ಏನು ತುಂಬಾ ದಿನಗಳಿಂದ ಬಂದ್ರಲ್ಲ, ಏನ್ ಸಮಾಚಾರ? ನಿಲ್ಪ ನೋಡು, ನಮ್ಮ ಸಾಹುಕಾರರು ನೀರು ಬಾಡಿಗೆ ಕೂಡಪ್ಪಂದ ಇಲ್ಲಿ ನನ್ನ ಕಳಿಸ್ಯಾರ್ರಿ, ಅದಕ್ಕೆ ಬಂದಿನಪ್ಪ. ಇದೇನ್ ಹೇಳ್ತೀರಿ ಪರಮೇಶ್ವರ, ಇದ್ದಕ್ಕಿದ್ದಂತೆ ನೀರಿನ ಬಾಡಿಗೆ ಕೊಡು ಅಂದ್ರೆ ನಾವು ಎಲ್ಲಿಂದ ಕೊಡಬೇಕು? ರಾಶಿ ಮಾಡಿದ ಬೆಳೆ ಇನ್ನೂ ಬಾರಿಲ್ಲ, ಅದೇ ಯಾಕೆ ದುಡಿಯದ ಹೋದ ಎತ್ತಿನ ಬಾಡಿಗೆ ಸಹ ಹಿಂಗ ಬಂದಿಲ್ಲ. ನಾವು ನಿಂತ ಜಾಗ ನಿಮ್ಮಲ್ಲಿ ಕೇಳಿದ್ರೆ ನಿಮ್ಮ ಬಾಡಿಗೆ ಎಲ್ಲಿಂದ ಕೊಡೋಣ ಸಾಕಾರ, ಎಲ್ಲಿಂದ ಕೊಡೋಣ? ಶಿವಪ್ಪ ನೀನ್ ಆಸೆ ಇಟ್ಕೋಬೇಡ ನೋಡು, ನಾವು ಮಾತ್ರ ಕೇಳ ಹೇಳಿ ಪರಮೇಶ್ವರಿ, ಅದೆಂತ ಮಾತಂತ? ಆದ್ರೆ ಮೊದಲು ಹೇಳೋಕ್ಕಿಂತ ಮುಂಚೆ ಹೇಳಿ, ಆಮೇಲೆ ಯೋಜನೆ ಮಾಡಿ, ಅದನ್ನ ಕೇಳುವುದು ಬಿಡುದನ್ನ ಆಮೇಲೆ ಹೇಳ್ತೇನೆ. ನೋಡು, ನಾ ಸ್ಪರ್ಧೆಗೆ ನೀನ್ ಹೋಗ್ತಿರ್ಲಿಲ್ಲ, ಅವತ್ತ ನೀವು ಸ್ಪರ್ಧೆಗೆ ಹೋಗ್ಬಾರ್ದು. ಯಾಕಂದ್ರೆ ಮನ್ಯಾಗ ಎತ್ಕೊಳಕ್ ಕಟ್ಟಿ ನಮ್ ಸಾಹುಕಾರದ ಒಂದ್ ಸ್ವಲ್ಪ ಭೇಟಿಯಾಗ್ರಿ. ಅಂದ್ರೆ ಏನು ಪರಮೇಶ್ವರ ಮಾರ್ತಾ ಇರ್ತಾ, ನಮ್ಗೇನು ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ಸತಿ ಬಿಡಿಸಿರಿ ನೋಡೋಣ. ನೋಡ್ಸಿವಪ್ಪ, ನಮ್ಮ ಸಾಹುಕಾರರು ನನ್ನ ಪಗಾರ ಕೊಟ್ಟ ಇಟ್ಕೊಂಡಾರ, ಅದಕ್ಕ ಅವ್ರು ಯಾರ ಮನೆಗೆ ಹೋಗತ್ತಾರ ವಸೂಲಿ ಮಾಡ್ಲಕ್ ಬೇಕು ಮತ್ತೆ ಅದಕ್ಕಲ್ಲ, ಅದಕ್ಕ ವಸೂಲಿ ಮಾಡ್ಕೊಂಡು ಬರುದು ಅವ್ರ ಕೈಯಾಗ ಕೊಡುದು, ಮತ್ತೆ ವಸೂಲಿ ಮಾಡ್ಕೊಂಡು ಬರುದು ಅವ್ರ ಕೈಯಾಗ ಕೊಡುದು, ಇದ ನನ್ ಕೆಲಸ. ಯಾಕಂದ್ರ ನಾಳೆ ನೀವು ಸ್ಪರ್ಧೆಗೆ ಹೋಗ್ತಿರ್ಲಿ, ಅವಾಗ ನೀವು ಎತ್ತುಗಳು ತಗೊಂಡ ಸ್ಪರ್ಧೆಗೆ ಹೋಗ್ಬೇಡ್ರಿ. ಆ ಎತ್ತುಗಳ ಮನೆಯಲ್ಲಿ ಕಟ್ಟಿ ಕಟ್ಟಿ ಏನ್ ಸ್ಪರ್ಧೆಗೆ ಹೋಗ್ತಿರ್ಲಿ, ಅವಾಗ ಹೋದ್ಬಿಡಕ ಅದ್ ಖರ್ಚು ಕೊಡ್ತಾರ ನಿಮಗ, ನೀರು ಬಾಡಿಗೆ ಕೊಡ್ತಾರ.
ಇದೊಂದು ಸಲ ನಮ್ ಎದ್ದುಗಳು ಸೆರ್ತಿ ಬಿಡ್ಬೇಡ ಅಂತ ಅಂದಿ. ಇನ್ನೊಂದು ಸಲ ನೀ ಏನ್ರ ಈ ಮಾತ ಅಂದ್ರ ನಿನ್ನ ಕುದಿಗಿನ ಸೇರ್ಕೊಂಡ್ ನಾಗೇಶ್ ಹಾತಮ್ಮ ಆವೇಶ ಪಡಬೇಡಪ್ಪ. ಪರಮೇಶ್ವರ್ ಏನ್ ಹೇಳ್ತಾರ ಸ್ವಲ್ಪ ಹೇಳೋಣ. ಶಾಂತದಿದ್ದೇರಪ್ಪ, ಸ್ವಲ್ಪ ಶಾಂತದಿದ್ದೇರು ಅಂದ್ರ ನೀವು ಮಾತು ಸ್ಪರ್ಧೆಗೆ ಹೋಗವ್ರ ಮತ್ತು ಸರಿ ಹೋಗಿ ಬನ್ನಿ ಭಾಗ್ಯ. ಹೇಳ ತಪ್ಪಾಗಿದೆ, ಗಣೇಶನ ಹಸಿದ್ದಾನೆ, ಹಾಗೆ ನನ್ನ ತಮ್ಮನ ಹಚ್ಕೊಂಡಿದ್ದಾನೆ, ನನಗೂ ಹಸಿ ಆಗಿದೆ, ಇನ್ನೇನು ಮಾಡೋನು ಅಂತ ಬೇಡುವ. ನಡ್ರಿ ಊಟ ಬರೋ ನಡ್ರಿ.